ನೀವು ಹೇಳ್ದಂಗೆ ಆಗಿದ್ದೀರಿ ರೆಹಮಾನ್ ಖಾನ್ ಅವರೇ ಅದನ್ನ ಸ್ಟಾಪ್ ಮಾಡಿಸ್ಬೋದಾಯ್ತಲ್ಲ, ತಮ್ಮ ಪುತ್ರನ ಕಣಕ್ಕೆ ಇಳಿಸೋದ್ರ ವಿಚಾರಕ್ಕೆ ಈ ರೀತಿ ಬಲಿ ಆಗ್ತಾರೆ ಅನ್ನೋ ಥರ ಆಗಿದ್ದಿದ್ರೆ ನೀವು ಹೇಳ್ದಂತೆ. ಖರ್ಗೆ ಮಾತಿಗೆ ಮರ್ಯಾದೆ ಇಲ್ಲ, ಖರ್ಗೆ ಮಾತು ಕೇಳಿದ್ರೇನ್ರಿ, ಸೋನಿಯಾ ಗಾಂಧಿ ಅವ್ರಿಗೆ ಹೇಳಿದ್ವಿ, ಅವ್ರಿಗೆ ಕೇಳಿದ್ರೇನ್ರಿ, ಅವ್ರ ಮಾತು ಕೇಳಿದ್ರೇನ್ರಿ, ಅವ್ರ ಮಾತೇ ಅವ್ರಿಗೆ ಕೇಳಲಿಲ್ಲ ಅಂದಮೇಲೆ ಇನ್ನೇನು ಯಾರಾಗ್ಬೇಕು? ಇವೆಲ್ಲ ದೊಡ್ಡ ದೊಡ್ಡ ವ್ಯವಹಾರಗಳು ನಡೆದೋಗಿದ್ದಾವೆ, ನೂರಾರು ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅಂತ ಜನ ಹೇಳ್ತಾರೆ. ಅದು ಎಷ್ಟು ಸುಳ್ಳೋ ಸತ್ಯವೋ ಗೊತ್ತಿಲ್ಲ. ನಮಗೆ 100 ಕೋಟಿ ಅಂತಾರೆ, ಎಣಿಸೋ ಇಲ್ಲ ನಾವು. ಅದು ಎಷ್ಟಿರತ್ತೆ, ಎಣಿಸೋಕ್ಕೆ ಎಷ್ಟೊತ್ತು ಬೇಕು ಅದು ನಮಗೆ ಗೊತ್ತಿಲ್ಲ. ಸರ್, ಈಗ ಒಂದು ಈಗ ಮುಂದಿನ ಕಾನೂನು ಹೋರಾಟಗಳು, ಯಾಕಂದ್ರೆ ಮೊನ್ನೆನೇ ಕೂಡ ನೀವು ಸೂಚನೆ ಕೊಟ್ಟಿದ್ದೀರಿ, ಕಾನೂನು ಹೋರಾಟ ಇರುತ್ತೆ, ಅವರ ವಿರುದ್ಧ ಸಭಾಧ್ಯಕ್ಷರಿಗೆ ದೂರನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರಿ. ಸೊ ಯಾವಾಗ ಕೊಡ್ತಾರೆ, ಏನು ಮಾಡ್ತೀರಿ? ಬುಧವಾರ ದಿವಸ ಕೊಡ್ತಾ ಇದ್ದೀವಿ. ಅವರನ್ನು ಎಕ್ಸ್ಪೆಲ್ ಮಾಡಿ 6 ವರ್ಷ ಯಾವ ಚುನಾವಣೆ ನಿಲ್ಲಬಾರ್ದು ಅವರು. ಬಟ್ ಈಗ BJP ಫಸ್ಟ್ ವೋಟ್ ಹಾಕಿರೋದ್ರಿಂದ ಏನು ಮಾಡುತ್ತೆ ಅಂತ ನೋಡಬೇಕು. ಆದರೆ ಸಭಾಧ್ಯಕ್ಷರ ಬಗ್ಗೆ ನನಗೆ ಗೌರವ ಇದೆ. ಕಾಗೇರಿಯವರು ಒಳ್ಳೆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು. ಅವ್ರು ಮಾಡದಿದ್ರೆ ನಾವು ಹೈಕೋರ್ಟಿಗೆ ಹೋಗ್ತೀವಿ. ಇವರನ್ನು 6 ವರ್ಷಕ್ಕೇನಿದೆ ಅಂದರೆ ಡಿಬಾರ್ ಮಾಡ್ರಿ ಅಂತೇಳಿ. ಈಗ JDSಅಲ್ಲಿ ಈ ಗೊಂದಲ ಅನ್ನೋದು ತಕ್ಷಣಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಒಂದ್ ಕಡೆ ಗುಬ್ಬಿ ವಾಸ್ ಅವರ ಅಭಿಮಾನಿಗಳು, ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರ ಅಭಿಮಾನಿಗಳು, ಸೊ ಪರಸ್ಪರ ಸಾಮಾಜಿಕ ಜಾಲತಾಣಗಳೆಲ್ಲ ನೋಡ್ತಾ ಇದೀವಿ. ಒಂದು ಹಂತದಲ್ಲಿ ವೈಕುಂಠ ಸಮಾರಾಧನೆ ತಿಥಿ ಕಾರ್ಡ್ ಅನ್ನೋ ಮಟ್ಟಕ್ಕೆ ಅವರು ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಆಗ್ತಿರುವಂಥದ್ದು, ಇದು ಆ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು. ವಾಸು ನಾನು ಒಟ್ಟೆ ಹಾಕಿಲ್ಲ ಅಂತಾರೆ, ಬ್ಯಾಲೆಟ್ ಪೇಪರಲ್ಲಿ BJP ಹಾಕಿರೋದು ಎದ್ದು ಕಾಣ್ತಾ ಇದೆ. ಶ್ರೀನಿವಾಸ ಗೌಡ ಅಂತೂ ಹೇಳಿದ್ದಾರೆ ನಾನು ಕಾಂಗ್ರೆಸ್ಸಿಗೆ ಕೊಟ್ಟಿದ್ದೇನೆ ಅಂತ. ಎರಡನೇ ಓಟು BJPಗೂ ಕೊಟ್ಟಿದ್ದಾರೆ. ಈಗ ನಮ್ಮ ಪಾಲಿಗೆ ಅವರು ಹೋದಂಗೆ JDS ಟಿಕೆಟ್ನಿಂದ ಗೆದ್ದು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ಮೋಸ ಮಾಡುವುದ್ರಿ ನೀವು. ಕಾರ್ಯಕರ್ತರಿಗೆ ನೋವಿರುತ್ತೆ, ದುಡಿದು ನಾವು ಇವ್ರನ್ನ ಗೆಲ್ಲಿಸಿದ್ವಿ, ನಮ್ಮನ್ನು ಮೋಸ ಮಾಡಿದ್ರು ಅಂತ ಆ ನೋವನ್ನು ಅವ್ರು ಹೊರಗಾಕೊಂಡಿದ್ದಾರೆ. ಅಲ್ಲ, ಆಕ್ರೋಶ ವ್ಯಕ್ತಪಡಿಸುವ ಬರದಲ್ಲಿ ಪದ ಬಳಕೆಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಈಗ ವ್ಯಕ್ತ ಆಗ್ತಿರುವಂಥದ್ದು ಅಂತ. ತಪ್ಪು ಆ ಪದ ಬಳಕೆಗಳು. ಸಿದ್ದರಾಮಯ್ಯನವ್ರು ಬಳಸಿಲ್ವೇ? ಮುಖ್ಯಮಂತ್ರಿ ಆಗಿದ್ದಾರೆ, ಕೇಳಿದ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ ಅಂತ. ನನ್ನ ಬಗ್ಗೆನೇ ಹೇಳಿದ್ರು ಅವರು, ದೊಡ್ಡವರು, ಇಷ್ಟು ವರ್ಷ ಅವ್ರ ಜೊತೆಯಲ್ಲಿದ್ವಿ, ಹೊತ್ಕೊಂಡು ತಿರುಗಾಡಿದ್ವಿ. ಆದ್ದರಿಂದ ನಾನು ಆ ಪದ ಅವ್ರ ಬಗ್ಗೆ ಬಳಸೋಕೆ ಹೋಗಿಲ್ಲ, ಯಾವತ್ತೂ ಇಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.